ಸುಮಾರು 1200 ವರ್ಷಗಳ ಇತಿಹಾಸ ಇದೆ ಎನ್ನಲಾಗುವ ಮಹಾರಾಜ ಕುಲಶೇಖರನಿಂದ ಸ್ಥಾಪಿತವಾದ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳಲಿದೆ ಈಗಾಗಲೇ ಶಿಲೆ ಮತ್ತು ಕಾಷ್ಠಶಿಲ್ಪದ ಕೆತ್ತನೆ ಕಾರ್ಯವು ಶೇಕಡ 90ರಷ್ಟು ಪೂರ್ಣಗೊಂಡಿದೆ ಕ್ಷೇತ್ರದಲ್ಲಿ ಪ್ರತಿ ಮಾಸದ ಒಂದು ಶುಕ್ರವಾರ ದುರ್ಗಾ ನಮಸ್ಕಾರ ಪೂಜೆ ಎರಡನೆಯ ಶನಿವಾರ ಸಾಮೂಹಿಕ ಶನೇಶ್ವರ ಪೂಜೆ ಹಾಗೂ ಪ್ರತಿ ಸಂಕ್ರಮಣದಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಾಮೂಹಿಕ ಅನ್ನ ಸಂತರ್ಪಣೆಯೊಂದಿಗೆ ಜರುಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರೆಯಾನೆ ಕುಲಾಲರ ಮಾತೃ ಸಂಘದ ಮಹಿಳಾ ಮಂಡಳಿಯ ವತಿಯಿಂದ ನವೆಂಬರ್ 14ರಂದು ಆದಿತ್ಯವಾರ ಬೆಳಿಗ್ಗೆ ವಿಶೇಷ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಗೋಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ 8 ಗಂಟೆಗೆ ಭಜನೆ ಸಂಕೀರ್ತನೆ ಆರಂಭಗೊಳ್ಳಲಿದೆ ಈ ದಿನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜರುಗುವ ಗೋಶಾಲೆಗೆ ಮೇವು ಹೊರೆ ಕಾಣಿಕೆ ಶ್ರೀ ವೀರನಾರಾಯಣ ದೇವಸ್ಥಾನದ ವತಿಯಿಂದ ಒಂದು ಲೋಡು ಬೈಹುಲ್ಲು ದೇಣಿಗೆ ರೂಪದಲ್ಲಿ ನೀಡಲಾಗುತ್ತಿದೆ ಡಿಸೆಂಬರ್ 24ನೇ ತಾರೀಕಿನಿಂದ 26ರವರೆಗೆ ವಿವಿಧ ಧಾರ್ಮಿಕ ಮತ್ತು ವೈದಿಕ ಕಾರ್ಯಕ್ರಮಗಳ ಜೊತೆಗೆ ಬಾಲಾಲಯದಲ್ಲಿ ಶ್ರೀ ವೀರನಾರಾಯಣ ದೇವರ ಪ್ರತಿಷ್ಠಾ ಕಾರ್ಯ ಜರುಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರೆಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು अत्यंत भरदी सकता है जीर्णोद्धार कार्य जरूरते पत्रिका माध्यम बंधु ना तोरस शेकड़ा तुम्हु काष्ठशिल्प मरद के केस संपूर्ण सुमार 5 कोटि रूपाय अंदाज वेच जीर्णोद्धार कार्य 2 कोटी कामगारिया वीरनारायण देवस्थान आड़ मंडल जो ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲರ ಮಾತೃ ಸಂಘದ ನೇತೃತ್ವದಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದೇ ಬರುವ 14ನೇ ತಾರೀಕು ಆದಿತ್ಯವಾರದಂದು ವಿಶೇಷ ಸತ್ಯನಾರಾಯಣ ಪೂಜೆ ಗೋಪೂಜೆ ಮತ್ತು ಭಜನಾ ಸಪ್ತಾಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಗಳಿಗೆ ಈ ಎಲ್ಲ ಕಾರ್ಯಗಳ ಜೊತೆಗೆ ನಮ್ಮಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ತಾವುಗಳು ನೋಡಿದ್ದೇವೆ ಇನ್ನು ಮುಂದಕ್ಕೆ ಬರುವಂತಹ ಡಿಸೆಂಬರ್ 24ರಿಂದ 26ನೇ ತಾರೀಕಿನವರೆಗೆ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಬಾಲಾಲಯದ ಪ್ರತಿಷ್ಠಾಪನೆ ಆಗುತ್ತಿದೆ ಅಲ್ಲಿಂದ ನಮ್ಮ ಜೀರ್ಣೋದ್ಧಾರದ ಕಾರ್ಯಗಳು ನೆರವೇರಲಿದೆ ಶ್ರೀ ವೀರನಾರಾಯಣ ದೇವಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಒಂದು ಸ್ವಾಭಿಮಾನದ ಸಂಕೇತದ ರೀತಿಯಲ್ಲಿ ಇದನ್ನು ಕಟ್ಟಬೇಕು ಅನ್ನುವಂತಹ ಹಂಬಲ ನಮ್ಮ ಸಮುದಾಯದ ಎಲ್ಲದರಲ್ಲೂ ಈ ನಿಟ್ಟಿನಲ್ಲಿ ಶ್ರೀ ವೀರನಾರಾಯಣ ದೇವಸ್ಥಾನವನ್ನು ನಮ್ಮ ಹಿರಿಯರಿಂದ ನಾವು ಆರಾಧಿಸಿಕೊಂಡು ಬಂದಿರುವಂಥದ್ದು ಎಂದು ಹೇಳಿದರೆ ಶ್ರೀ ವೀರನಾರಾಯಣ ನಮ್ಮ ಕುಲಾಲ ಸಮುದಾಯದ ಆರಾಧ್ಯ ದೈವ ನಮ್ಮ ಕುಲದೇವರು ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಶ್ರೀ ವೀರನಾರಾಯಣ ದೇವಸ್ಥಾನವನ್ನು ಸಮಸ್ತ ಜನರಿಗೂ ಮುಕ್ತವಾಗಿ ಅದರ ಜೊತೆಗೆ ನಮ್ಮ ಸಮುದಾಯದ ಸ್ವಾಭಿಮಾನದ ರೀತಿಯಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಜರುಗ್ತಾ ಇದೆ ಅದಕ್ಕೆ ಪೂರಕವಾಗಿ ಬರುವ 14ನೇ ತಾರೀಕಿನ ಸತ್ಯನಾರಾಯಣ ಪೂಜೆ ಮತ್ತು ಗೋಪೂಜೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ಮಾಹಿತಿ ಇತ್ತರ ಭಕ್ತರ ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಿಟ್ಟಿನಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದಂತ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಜಾತಿ ಮತ ಭೇದಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಅಷ್ಟಮಂಗಳ ಪ್ರಶ್ನೆ ಪ್ರಕಾರ ಈ ದೇವಸ್ಥಾನದ ಈ ಜೀರ್ಣೋದ್ಧಾರ ಕೆಲಸ ಅವರು 2 ವರ್ಷದಲ್ಲಿ ಪೂರ್ಣಗೊಳ್ಳಬೇಕಂತ ಹೇಳಿದರು ಆದರೆ ಇದು ಕೆಲವೊಂದು ಈ ಕೋವಿಡ್ನಿಂದಾಗಿ ಮುಂದುವರೆದು ಈಗ ಅದಕ್ಕೊಂದು ಸೂಕ್ತ ಸಮಯ ಬಂದಿದೆ ಈ ಬೇರೆ ವಿಚಾರ ನಾವು ಹೇಳಿದಾಗೆ ಇದು ಹೊರಗಿನವರು ಈ ರೀತಿಯ ಹೇಳ್ತಾ ಇದ್ದಾರೆ ಇದಕ್ಕೆ ನಮ್ಮಲ್ಲಿ ಅಸ್ಪೃಶ್ಯತೆ
ಜಾತಿ ಮತ ಯಾವುದೇ ಭೇದವಿಲ್ಲ. ಆಡಳಿತ ಮಾತ್ರ ನಾವು ಕುಲಾಲ ಸಮಾಜದ ಮೂಲಕ ನಡೆಸ್ತಾ ಇದ್ದೇವೆ. ಇದು ಈಗಲ್ಲ, 1948ರಲ್ಲಿ ಇದರ ಜೀರ್ಣೋದ್ಧಾರಾಗಿದೆ, ಬ್ರಹ್ಮಕಲಸ ಆಗಿದೆ. ತದನಂತರ ಬ್ರಹ್ಮಕಲಸ ಆಗಿದ್ದ ಜೀರ್ಣೋದ್ಧಾರ ಈಗ ಶಿಥಿಲಾವಸ್ಥೆಯಲ್ಲಿ ಇರುವುದರಿಂದ ನಮ್ಮ ಸಮಾಜದ ಪೂರ್ವಜರು ಆ ಹೊತ್ತಿನಲ್ಲಿ ಸುಮಾರು 75 ವರ್ಷಗಳ ಮುಂಚೆ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಸ ಮಾಡಿದ್ದಾರೆ. ತದನಂತರ ಎಲ್ಲ ಯಾವುದೇ ಆಡಳಿತ ಸಮಿತಿ ಎಲ್ಲ ನಮ್ಮ ಕುಲಾಲ ಸಮಾಜದವರೇ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇನ್ನು ಮುಂದೆಯೂ ಕುಲಾಲ ಸಮಾಜವೇ ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಆಡಳಿತ ಸಮಿತಿ ಇದನ್ನು ಮುಂದುವರಿಸಲಿದೆ. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಮಯೂರ್ ಉಳ್ಳಾಲ್, ಸದರಿ ದೇವಸ್ಥಾನವು ಬಹಳ ಪುರಾತನವಾಗಿದ್ದು ಪೋಷಕರಿಲ್ಲದೆ 1939-40 ಅವಧಿಯಲ್ಲಿ ಪಾಳು ಬಿದ್ದು ನಾಶದ ಅಂಚಿನಲ್ಲಿದ್ದ ದೇವಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಿಯಾನೆ ಕುಲಾಲರ ಸಮಾಜದ ಪರವಾಗಿ ಅಂದಿನ ನಮ್ಮ ಹಿರಿಯರು ಇಲಾಖೆಗೆ ಬರೆದು ಮನವಿ ಸಲ್ಲಿಸಿದ್ದರು. ಮನವಿಯ ಮೇರೆಗೆ ಅಂದಿನ ಮದ್ರಾಸು ಸರ್ಕಾರ ಆಡಳಿತದ ಸನದು ನೀಡಿತ್ತು. 2003ರ ನೂತನ ಕಾಯ್ದೆ ವಿಧಿ 23ರಂತೆ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರವನ್ನು ಕ್ರಮಸಂಖ್ಯೆ 29ರಂತೆ ಪಟ್ಟಿಯಿಂದ ಹೊರತುಪಡಿಸಿ ಲಗತ್ತಿಸಿದೆ. ಆದುದರಿಂದ ಯಾರೂ ಕೂಡ ಗೊಂದಲಕ್ಕೆ ಈಡಾಗಬಾರದು, ಸರ್ವರೂ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೈಜೋಡಿಸೋಣ ಎಂದು ಮಯೂರ್ ಉಳ್ಳಾಲ್ ತಿಳಿಸಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಇದು ಕುಲಾಲ ಸಮುದಾಯದ ಆಡಳಿತದಲ್ಲಿರುವಂಥ ದೇವಸ್ಥಾನವನ್ನು ತೆಗೆದುಕೊಂಡಿರುವಂಥ ದಾಖಲೆಗಳು ನಮ್ಮಲ್ಲಿದೆ. ಅದನ್ನು ಯಾವುದೇ ಸಂದರ್ಭದಲ್ಲಿ ಯಾರೂ ನಮ್ಮೊಂದಿಗೆ ಚರ್ಚೆಗೆ ಬಂದರೂ ಅದನ್ನು ಅವರೇ ತರಲಿ ಇದನ್ನು ನಾವು ಚರ್ಚೆ ಮಾಡಲಿಕ್ಕೆ 100ಕ್ಕೆ 100 ನಾವು ಸಿದ್ಧ ಇದ್ದೇವೆ. ಈ ಸಿ ಕಚೇರಿಯಲ್ಲಿ ಕೂಡ ಅವರೇನು ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಕಚೇರಿಗಳನ್ನು ನಮ್ಮನ್ನು ಕರೆದು ಎರಡೂ ಪಕ್ಷದವರನ್ನು ಕರೆದು ಸಭೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಪೂರಕವಾದಂತಹ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು 15ನೇ ತಾರೀಕಿಗೆ ಕೂಡ ನಮ್ಮನ್ನು ಕರೆದಿದ್ದಾರೆ ಸೋಮವಾರದ ದಿವಸ. ಆ ಸಂದರ್ಭದಲ್ಲಿ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕುಲಾಲ ಸಮುದಾಯದ ಆಡಳಿತ ಯಾವ ರೀತಿಯಿಂದ ಬಂದಿದೆ ಅನ್ನುವಂತಹ ಸಂಪೂರ್ಣ ದಾಖಲೆಗಳನ್ನು ನಾವು ಜಿಲ್ಲಾಧಿಕಾರಿಗಳ ಕೋರ್ಟ್ನಲ್ಲಿ ಅಥವಾ ಕಚೇರಿಯಲ್ಲಿ ಅವರಿಗೆ ಸಲ್ಲಿಸಿದ್ದೇವೆ. 100ಕ್ಕೆ 100 ಯಾವುದೇ ಸಂದೇಹ ಇಲ್ಲ. ನಮ್ಮ ಹಿರಿಯರು ಸ್ಪಷ್ಟಪಡಿಸಿದ್ದಾರೆ, ಎಲ್ಲ ಭಕ್ತಾದಿಗಳಿಗೂ ಮುಕ್ತವಾಗಿರುವಂತಹ ದೇವಸ್ಥಾನ. ಆಡಳಿತದ ವಿಚಾರದಲ್ಲಿ ಮಾತ್ರ ನಮ್ಮ ಹಿರಿಯರಿಂದ ನಡೆಸಿಕೊಂಡು ಬಂದಿರುವಂಥದ್ದು ಮತ್ತು ನಮ್ಮ ಸಮುದಾಯದ ಕುಲದೇವರು ಅನ್ನುವ ಕಾರಣಕ್ಕೆ ಈ ಆಡಳಿತವನ್ನು ಕುಲಾಲ ಸಮುದಾಯದವರು ನೆರವೇರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಿಯಾನೆ ಕುಲಾಲರ ಮಾತೃಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತಿಯೇ, ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಎಸ್ ಸಾಲ್ಯಾನ್, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಪ್ರಧಾನ ಕಾರ್ಯದರ್ಶಿ ಎಂಪಿ ಬಂಗೇರ, ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಪ್ರೇಮಾನಂದ ಕುಲಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಿಯಾನೆ ಕುಲಾಲರ ಮಾತೃಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ಜಯರಾಜ್ ಪ್ರಕಾಶ್, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಅಧ್ಯಕ್ಷೆ ಶ್ರೀಮತಿ ಗೀತಾ ಮನೋಜ್, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಸೇವಾ ಸಮಿತಿ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಶಕ್ತಿನಗರ ಉಪಸ್ಥಿತರಿದ್ದರು.